ಕೋವಿಡ್ 19 ಸಂದಿಗ್ಧತೆಯಲ್ಲಿ ಹಲವು ರೈತರು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದು ತಾವು ಬೆಳೆದ ಬೆಳೆಗಳನ್ನು ಸರಿಯಾದ ಸಮಯದಲ್ಲಿ ಮಾರುಕಟ್ಟೆಗೆ ಸಾಗಿಸಲು ಸಾಧ್ಯವಾಗದೆ ನಷ್ಟ ಅನುಭವಿಸುತ್ತಿದ್ದಾರೆ ಆದರೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರೈತರೊಬ್ಬರು ಕಲ್ಲಂಗಡಿಯಿಂದ ಬೆಲ್ಲ ತಯಾರಿಸಿ ಹೊಸ ಆವಿಷ್ಕಾರಕ್ಕೆ ನಾಂದಿಯಾಡಿದ್ದಾರೆ ಈ ಕುರಿತು ಒಂದು ವರದಿ ಕಬ್ಬಿನಿಂದ ಬೆಲ್ಲವನ್ನ ತಯಾರಿಸುವುದನ್ನ ನಾವೆಲ್ಲರೂ ನೋಡಿದ್ದೇವೆ ಆದರೆ ಕಲ್ಲಂಗಡಿಯಿಂದ ಬೆಲ್ಲ ತಯಾರಿಸಿರುವ ಹೊಸನಗರ ತಾಲೂಕಿನ ನಿಟ್ಟೂರು ಗ್ರಾಮದ ಜಯರಾಮ ಶೆಟ್ಟಿ ಹಲವು ರೈತರಿಗೆ ಮಾದರಿಯಾಗಿದ್ದಾರೆ ಲಾಕ್ಡೌನ್ ಸಮಯದಲ್ಲಿ ತಮ್ಮ ಜಮೀನಿನಲ್ಲಿ ಬೆಳೆದ ಸಹಸ್ರಾರು ಕಲ್ಲಂಗಡಿ ಹಣ್ಣನ್ನು ಕೊಳೆಯಲು ಬಿಡದೆ ಹೊಸ ಆವಿಷ್ಕಾರಕ್ಕೆ ನಾಂದಿಯಾಡಿ ಬೆಲ್ಲ ತಯಾರಿಸುವುದಕ್ಕೆ ಮುಂದಾದರು ಈ ಪ್ರಯತ್ನ ಯಶಸ್ಸು ಕಂಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ವೋಕಲ್ ಫಾರ್ ಲೋಕಲ್ ಆಶಯಕ್ಕೆ ಪೂರಕವಾಗಿದೆ ಒಂದು ಟನ್ ಕಲ್ಲಂಗಡಿಯಲ್ಲಿ ಸುಮಾರು 700 ಲೀಟರ್ ಜ್ಯೂಸ್ ದೊರೆಯುತ್ತಿದ್ದು ಇದನ್ನು 4-5 ಗಂಟೆಗಳ ಕಾಲ ಕುದಿಸಿ ಹದ ಮಾಡಿ ಕೊಪ್ಪರಿಗೆ ಇಳಿಸುವ ಜಯರಾಮ ಶೆಟ್ಟಿ ಕಬ್ಬಿನಿಂದ ತಯಾರಿಸುವ ರುಚಿಕರವಾದ ಬೆಲ್ಲದಷ್ಟೇ ಸೊಗಸಾಗಿರುವ ಕಲ್ಲಂಗಡಿ ಬೆಲ್ಲವನ್ನು ತಯಾರಿಸುತ್ತಾರೆ ಡಿಡಿ ನ್ಯೂಸ್ನೊಂದಿಗೆ ಜಯರಾಮ ಶೆಟ್ಟಿ ಕಲ್ಲಂಗಡಿ ಹಣ್ಣುಗಳನ್ನು ಖರೀದಿಸುವವರಿಲ್ಲದ ಸಮಯದಲ್ಲಿ ಬೆಲ್ಲ ತಯಾರಿಸಬೇಕು ಎನ್ನುವ ಯೋಚನೆ ಮೂಡಿತು ಈ ಪ್ರಯೋಗ ಈಗ ಯಶಸ್ವಿಯಾಗಿರುವುದರಿಂದ ಹಲವು ರೈತರಿಗೆ ಆರ್ಥಿಕವಾಗಿ ಲಾಭ ತಂದುಕೊಡಲಿದೆ ಎಂದರು ಕಲ್ಲಂಗಡಿ ಹಣ್ಣಿಂದ ಈ ಬೆಲ್ಲ ಮಾಡೋ ಯೋಚನೆ ನನ್ನ ತಲೆಯಲ್ಲಿತ್ತು ಅಂದರೆ ಯಾವ ರೀತಿ ಬೆಲ್ಲ ಮಾಡೋದು ಇದನ್ನು ಡ್ಯುವಲ್ ಯೂಸ್ ಆಗಿ ಇದನ್ನು ಡ್ಯುವಲ್ ಪ್ರಾಡಕ್ಟ್ ಆಗಿ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದ್ರ ನಾನು ಒಂದು 10-12 ಪ್ರಯೋಗದಲ್ಲಿ ನಾನು ಅದನ್ನು ಬೆಲ್ಲ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದೆ ಈ ಜನರಿಗೆ ತಾವು ಬೆಳೆದಂಥ ಬೆಳೆಯಲ್ಲಿ ಕಲ್ಲಂಗಡಿ ಬೆಲ್ಲವನ್ನು ತೆಗೆದು ಅವರಿಗೂ ಕೂಡ ಆರ್ಥಿಕವಾಗಿ ಸಪೋರ್ಟ್ ಆಗಬೇಕು ಹಾಗೆ ಈ ಬೆಲ್ಲದಿಂದ ಈ ಬೆಲ್ಲ ಮಾರುಕಟ್ಟೆ ಅಥವಾ ಇದನ್ನು ಒಂದು ಬಿಸ್ನೆಸ್ ರೂಪದಲ್ಲಿ ನಾನು ಖಂಡಿತ ಮಾಡೋದಿಲ್ಲ ಅದು ರೈತರಿಗೆ ಹೆಲ್ಪ್ ಆಗಬೇಕನ್ನೋ ಉದ್ದೇಶದಿಂದ ಈ ಕಲ್ಲಂಗಡಿ ಹಾಳಾದ ಸಮಯದಲ್ಲಿ ಅವರಿಗೆ ಸೂಕ್ತ ಸಮಯ ಆಗಿದೆ ಅವರು ಕೂಡ ಪ್ರಯತ್ನ ಪಡಬಹುದು ರೈತ ವಿಜ್ಞಾನಿ ಡಾಕ್ಟರ್ ಕಿರಣ್ ಕುಮಾರ್ ಪ್ರಗತಿಪರ ಜಯರಾಮ ಶೆಟ್ಟಿ ಕಲ್ಲಂಗಡಿಯಿಂದ ಬೆಲ್ಲ ತಯಾರಿಸಿರುವುದು ಹಲವು ರೈತರಿಗೆ ಆಶಾಕಿರಣವಾಗುವ ಸಾಧ್ಯತೆ ಇದೆ ಮುಂದಿನ ದಿನಗಳಲ್ಲಿ ಇವರ ಪ್ರಯೋಗವನ್ನು ಹೆಚ್ಚಿನ ಅನ್ವೇಷಣೆಗೆ ಒಳಪಡಿಸಲಾಗುವುದು ಎಂದು ತಿಳಿಸಿದರು ಇವರು ಸಹ ಕಲ್ಲಂಗಡಿ ಹಣ್ಣಿನಲ್ಲಿ ಬೆಲ್ಲವನ್ನು ಬೆಳೆದಿದ್ದಾರೆ ಅದು ತುಂಬ ರುಚಿಯಾಗಿ ಅದರಲ್ಲಿ ಬಹಳಷ್ಟು ವಿಟಮಿನ್ಸ್ ಹಾಗೂ ಖನಿಜಾಂಶಗಳು ಐರನ್ಗಳು ಇರೋದ್ರಿಂದ ಬಹಳಷ್ಟು ಜನಗಳಿಗೆ ಹೆಲ್ತ್ ಬೆನಿಫಿಟ್ ಇರ್ತದೆ ಅನ್ನುವಂಥದ್ದು ನಾನು ಇಲ್ಲಿ ಹೇಳ್ತೇನೆ ನಾನೊಂದು ಸೈಂಟಿಸ್ಟ್ ಆಗಿ ವರ್ಕ್ ಮಾಡೋದ್ರಿಂದ ಇದು ಬಹಳಷ್ಟು ಜನಗಳಿಗೆ ಉಪಯೋಗ ಆಗುತ್ತದೆ ಅವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ದೇಶದಲ್ಲಿ ಇದೊಂದು ಪ್ರಥಮವಾಗಿ ಈ ರೀತಿ ಮಾಡಿರ್ಬೋದು ಅಂತ ನಾನು ಎಣಿಸ್ತೇನೆ ಪ್ರಗತಿಪರ ಕೃಷಿಕ ಚಂದ್ರಶೇಖರ್ ಶೆಟ್ಟಿ ತಾವು ಸಹ ಕಲ್ಲಂಗಡಿ ಬೆಳೆದಿದ್ದು ಜಯರಾಮ ಶೆಟ್ಟಿ ಅವರಂತೆ ಬೆಲ್ಲ ತಯಾರಿಸುವುದಾಗಿ ತಿಳಿಸಿದರು ಈ ವರ್ಷ 4 ಎಕರೆ ಕಲ್ಲಂಗಡಿ ಮಾಡಿದ್ದೀನಿ 1 ಲಕ್ಷ ರೂಪಾಯಿ ಖರ್ಚು ಮಾಡಿದೆ 1 ರೂಪಾಯಿ ದುಡ್ಡು ಬರಲ್ಲ ಸರ್ ಆವಾಗ ನಮ್ಮ ನವರತ್ನ ಹೋಟ್ಲು ಜಯರಾಮ್ ಶೆಟ್ಟರು ನಾವು ಜ್ಯೂಸ್ ಮಾಡಿ ಬೆಲ್ಲ ಮಾಡ್ತೀನಿ ಅಂತ ಅವರೊಂದು ಹೇಳಿದರು ಒಳ್ಳೆ ಟೇಸ್ಟಿ ಇದೆ ನಾವು ಮಾಡಿದ್ದೀನಿ ಸಾಂಪಲ್ ಅಂದರು ಹಾಗಾದರೆ ಮಾಡಿ ಅಂತ ಹೇಳಿ ಇವರು ಬೆಲ್ಲ ಚೆನ್ನಾಗೇ ಬಂದಿದೆ ಸರು ತುಂಬ ಟೇಸ್ಟಿಯಾಗಿದ್ದು ರುಚಿಕರವಾಗಿದ್ದು ಬೆಲ್ಲ ಚೆನ್ನಾಗೂ ಇದೆ ಆಲೆ ಬೆಲ್ಲದಕ್ಕಿಂತ ಕಬ್ಬಿನ ಬೆಲ್ಲದಕ್ಕಿಂತನೂ ಈ ಕಲ್ಲಂಗಡಿ ಬೆಲ್ಲ ಭಾಳ ಚೆನ್ನಾಗಿ ಬರುತ್ತೆ ಜಯರಾಮ ಶೆಟ್ಟಿ ಅವರ ಸಹೋದರ ಶಿವರಾಮ್ ಕಲ್ಲಂಗಡಿ ಬೆಲ್ಲದಲ್ಲಿ ಹೆಚ್ಚು ಪೋಷಕಾಂಶಗಳಿದ್ದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಬರುವ ನಿರೀಕ್ಷೆ ಇದೆ ಎಂದಿದ್ದಾರೆ ಈಗ ಬೇರೆ ಬೇರೆ ತರದ ಬೆಲ್ಲದ ಜೊತೆಗೆ ಬೇರೆ ಬೇರೆ ತರದಲ್ಲಿ ಅದನ್ನ ಆವಿಷ್ಕಾರಗಳು ಮಾಡಬಹುದು ಬೇರೆ ಬೇರೆ ಈಗ ಅನಾನಸ್ ಇದೆ ವಾಟರ್ ಮೆಲನ್ ಇದೆ ಇದನ್ನೆಲ್ಲ ಬೆಲ್ಲವಾಗಿ ಬೇರೆ ಬೇರೆ ತರದ ಮಾರ್ಟ್ಗೇಜ್ ಇದನ್ನ ಮಾಡಿ ಕನ್ವರ್ಷನ್ ಮಾಡಿ ಮಾಡಿದ್ರೆ ರೈತರ ಬದುಕು ಅತ್ಯಂತ ಹಸನ ಆಗ್ತದೆ ಹಾಗಾಗಿ ಈ ರೈತ ಈ ತರ ಸಂಶೋಧನೆಗಳು ಇನ್ನು ಹೆಚ್ಚೆಚ್ಚು ಆಗಬೇಕು ಇದಕ್ಕೆ ಒತ್ತು ಕೊಡಬೇಕು ಮತ್ತೆ ರೈತರು ಬೆಳೆದವರಿಗೆ ಇದ್ರ ಏನ ಇದ್ರ ಲ್ಯಾಬ್ ಟೆಸ್ಟ್ ಇದ್ರ ಬಗ್ಗೆ ಮತ್ತೊಂದು ಗೊತ್ತಾಗೋದಿಲ್ಲ ಮುಂದೊಂದು ದಿನ ಇದಕ್ಕೆ ವಿಶೇಷವಾಗಿ ಕೃಷಿ ಇಲಾಖೆಗಳು ಸರ್ಕಾರಗಳು ವಿಶೇಷವಾಗಿ ಒತ್ತನ್ನು ಕೊಟ್ಟು ಇದ್ರ ಬಗ್ಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹೇಳ್ತಾ ಈ ರೈತರಿಗೆ ಅತ್ಯಂತ ಸುಲಲಿತವಾಗಬೇಕು ಲಾಭದಾಯಕ ಆಗುವಂತೆ ಸರ್ಕಾರಗಳು ನೋಡ್ಕೊಳ್ಬೇಕು